ತಪ್ಪೇನು ಆದ್ರೆ ಬಾದಾಮಿಯಲ್ಲಿ ಎತ್ತಿ ಈಗ ಕೋಲಾರ ಇದು ಮಾಡಿದ್ರೆ ಅಲ್ಲಿನ ಜನರಿಗೆ ಅನ್ಯಾಯ ಅದು ಅವ್ರು ತೀರ್ಮಾನ ಮಾಡ್ಕೋಬೇಕು. ಅನ್ಯಾಯ ಯಾರಿಗಾಗಿದೆ ಯಾರಿಗಾಗಿಲ್ಲ, ಜನ 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 ಮತ್ತು ಅವ್ರ ತೀರ್ಮಾನಕ್ಕೆ ಬರಬೇಕು, ಜನ ಮತ್ತು ಅವ್ರ ತೀರ್ಮಾನಕ್ಕೆ ಬರಬೇಕು. ಇನ್ನು ನಾವು ಕಾಂಗ್ರೆಸ್ ಬಿಜೆಪಿಗಿಂತ ಭಾಳ ಮಂದಿದ್ದೀವಿ. ಇನ್ನೊಂದು ವಾರ ಶಿವರಾತ್ರಿ ಹಬ್ಬ ಮಾಲೆ ಅಮಾವಾಸ್ಯೆ ಮುಗಿಲಿ, ಮುಗಿದ ನಂತರ ಒಳ್ಳೆ ದಿನ ನೋಡಿ. ಇನ್ನೊಂದು ಎರಡನೇ ಕುಮಟಾ ಅಭ್ಯರ್ಥಿ ಅಷ್ಟೇ ಅಲ್ಲ, ಕಾಡೋ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ ನಿಮಗೇನೋ ಐದು ಕ್ಷೇತ್ರ ಏನಿದೆ, ಆರು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನು ಸಂಪೂರ್ಣವಾಗಿ ಘೋಷಣೆ ಮಾಡ್ತೀವಿ. ಮಾಲೆ ಅಮಾವಾಸ್ಯೆ ಮುಗಿದ ಮೇಲೆ ಗಂಟೆನ ಹೊಡಿತೇವೆ, ಗಂಟೆನ ಹೊಡಿತು. ನಿನ್ನೆ ದಿನ ಗಣೇಶನ ಆಶೀರ್ವಾದ, ಅದರ ಜೊತೆಗೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಗಣೇಶನ ಆಶೀರ್ವಾದ ಮತ್ತು ಆತ್ಮಲಿಂಗೇಶ್ವರನ ಆಶೀರ್ವಾದವೂ ನಿನ್ನೆ ದೊರಕಿದೆ. ಅಲ್ಲೂ ಸಹ ಬೋರಲಿಂಗ ದೇವರು ಏನು ಹೇಳ್ತೀರಿ ಅದಕ್ಕೆ, ಬೋರೋಶಂಕರ ಏನು ಹೇಳ್ತಾ ಇದ್ರು, ಅಲ್ಲಿ ಮಂಗಳಾರತಿ ಆಗಬೇಕಾದರೂ ಅಲ್ಲೂ ಸಹ ಶಂಕರನ ಪ್ರಸಾದ ಬಲಕ್ಕೆ ಆಗಿದೆ, ಎರಡೂ ಕಡೆ ಆಗಿದೆ. ಗಣೇಶಂದು ಬಲಕ್ಕೆ ತಲೆ ಮೇಲಿಂದಲೇ ಸಂಪೂರ್ಣವಾದ ಅನುಗ್ರಹ ಕೊಟ್ಟಿದ್ದಾನೆ ಗಣೇಶ. ಅದರಿಂದ ದೈವ ಅನುಗ್ರಹ ಜನತಾದಳದ ಮೇಲೆ, ನಾಡಿನ ಜನತೆಯ ಮೇಲಿದೆ. ನಾಡಿನ ಜನತೆಗೆ ಒಂದು ನೆಮ್ಮದಿಯ ಬದುಕನ್ನು ತರಲಿಕ್ಕೆ ದೈವಾನುಗ್ರಹದ ಆಶೀರ್ವಾದ ಇದೆ. ಅದು ಜನತಾದಳದ ಮುಖಾಂತರ ನಾಡಿನ ಜನತೆಯ ಸಂಪೂರ್ಣ ಕುಟುಂಬಗಳ ರಕ್ಷಣೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದಕ್ಕೆ ಭಗವಂತನ ಆಶೀರ್ವಾದ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.